ಅಶೋಕ್ ಒಂದ್ ನಿಮಿಷ ನಿಂತ್ಕೊಳ್ಳಿ, ನಾನು ಏನ್ ಹೇಳ್ತೀನಿ ಅಂತ ಒಂದ್ ಕಿವಿ ಬಿಟ್ಟು ಕೇಳಿ ಅಶು, ಹೇಳೋ ಕೇಳಿ ಅಶು. ಅಶು ಪ್ಲೀಸ್ ಒಂದ್ ನಿಮಿಷ, ಅಶು ಪ್ಲೀಸ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಶು ಅಶು ಪ್ಲೀಸ್ ಅಶು, ಹೇಳೋ ಕೇಳಿ ಅಶು ಪ್ಲೀಸ್ ಒಂದ್ ನಿಮಿಷ. ಅಶು 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 ಯಾಕೆ ನಾನು ಡೈಲಿ ಫಾಲೋ ಮಾಡ್ತಿದ್ಯಾ, ಪ್ಲೀಸ್ ನನ್ ಬಿಟ್ಬಿಡು. ನಾನು ಸಿಕ್ಸ್ ಮಂತ್ ಮತ್ತೆ ಫಾಲೋ ಮಾಡ್ತಿದ್ದೀನಿ, ಆದ್ರೆ ನೀವು ತಲೆ ಎತ್ಕೊಂಡು ನೋಡ್ತೀರ, ಅದೇ ಯಾಕೆ? ಸಿ, ನಂಗೆ ಲವ್ ಮಾಡೋ ಪೇಷನ್ಸ್ ಕೂಡ ಇಲ್ಲ, ಇಂಟ್ರೆಸ್ಟ್ ಕೂಡ ಇಲ್ಲ. ಪ್ಲೀಸ್ ಇನ್ ಮೇಲೆ ನನ್ನ ಫಾಲೋ ಮಾಡಕ್ ಬಿಡು. ಅಶು ಪ್ಲೀಸ್, ನಾನು ಹಿಂದೆ ಆರ್ಟಿಂದ ಫಾಲೋ ಮಾಡ್ತಿದ್ದೀನಿ, ಆದ್ರೆ ನಿನ್ನ ಕಣ್ಣು ಕೂಡ ಎತ್ತಿ ನೋಡ್ತೀನಿ, ನಾನು ಯಾಕೆ ಅಂತ ಗೊತ್ತಾಗಲೇಬೇಕು. ಕೈ ಬಿಡು, ಕೈ ಬಿಡು. ಅಶು ಬಿಡಲ್ಲ, ಇಲ್ಲ. ಏನಿ ಬಡ್ಡಿ ಮಗ ಕಾಲ್ ಮಾಡ್ತವನ, ಹೇಳ ಮಗ ಏನ್ ಸಮಾಚಾರ? ಮಗ, ಅದ ಮುಡುಗಿ ಹೊಡ್ಬಿಟ್ಲು. ಇಷ್ಟ ದಿನ ನಿಮ್ಮ ಅಮ್ಮ ಕೈಯಲ್ತಾ ಹಿಡಿದು ತಿನ್ಸ್ಕೊಂತ ಇದ್ದೆ, ಇವಾಗ ಹುಡುಗಿ ಕೈಯಲ್ಲ ಹಿಡಿದು ತಿನ್ಸ್ಕೊಂತೀನಿ. ನೀನು ಏನೈತೆ ಒಂದು ಸ್ಪಾಟ್ ಬರ್ಬೇಕು? ಓ ಸೂಪರ್ ಮಗ. ಮಗ ಏನೇ ಕಾಸು ಲೇ ಮಗ, ಲೇ ಮಗ, ಮಗ ಬಡ್ಡಿ ಮಗ ಕಾಸು. ಏನೇ ಮಾಡ್ಬೇಕು ಅನ್ಕೊಳ್ತಿ ಮಾಡ್ತಿಲ್ಲ. ನಿನ್ನ ಯಾವ ಹುಡುಗಿತ ನೋಡೋದಲ್ಲ, ನಾನ್ ಸೀರಿಯಸ್ ಆಗಿ ಮಾಡ್ತಾ ಇದ್ರೆ ಕಾಣಿ ಮಾಡ್ತಿದ್ಯಾ ಒಳಗಣ? ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ಯಾ? ನನಗಂತೂ ಸತ್ಯವ್ರು ಏನು ಅರ್ಥ ಆಗ್ತಿಲ್ಲ ಮಗ, ಸತ್ತೋಗ್ಬಿಡೋಣ ಅಂತ ಅನಿಸ್ತಿದೆ. ಅಲ್ಲ ಕಣ, ಈ ಲಬಟ್ ಬಿದ್ದವರೆಲ್ಲ ನಿಂತರ ಹೋಗ್ಸಿರೋಣ, ಇಷ್ಟು ಇಷ್ಟು ಚಿಕ್ಕ ವಿಷಯದೆಲ್ಲ ಸೂಸೈಡ್ ಅವ್ರಿಗೆ ಹೋಗ್ಬೇಕಣ. ಲವ್ ಫೇಲ್ಯೂರ್ ನೋ ಏನಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಬ್ರೋ ಲವ್ ಫೇಲ್ಯೂರಾ? ಎಣ್ಣೆ ಹೊಡಿತೀರಾ? ಲವ್ ಫೇಲ್ಯೂರ್ ಆದ್ರೆ ಎಣ್ಣೆ ಹೊಡಿಬೇಕಾ? ಮತ್ತೆ ಇನ್ನೇನ್ ಮಾಡ್ತೀರಾ? ನನ್ ಕತೆ ಹೇಳ್ತೀನಿ. ಕತೆನಾ? ಸರಿ, ಅವತ್ತು ನನ್ ಬರ್ತಡೇ. ಹಲೋ ಮಗ, ಎಲ್ಲಿದ್ಯಾ? ಮಗ ಇಲ್ಲ, ಓದಲಿದ್ದೀನೋ. ಮಗ ಇವತ್ತು ನನ್ನ ಬರ್ಡೇ ಅಲ್ಲ, ದೇವಸ್ಥಾನಕ್ಕೆ ಹೋಗೋಣ ಬಾರೋ. ಲೋ ಮಗ, ನಿಂದು ಇವತ್ತು ಹುಡ್ದಪ್ಪನ ಹ್ಯಾಪಿ ಬರ್ಡೇ ಅಲ್ಲ. ಹ್ಞೂ ಮಗ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ ಬಾರೋ. ಮಗ ಏನಂತ ಬೇಡ, ಇವತ್ತು ನಮ್ಮ ಹುಡುಗಿ ಜೊತೆ ನಂದೇಶ್ ಭವನ ಅಂತ ಹಾಕಿದ್ದೀನೋ. ಹೇಳ್ತೀರಿ ಯಾವಾಗ ನಂದೇಶ್ಗೆ? ಓ ಮಗ, ನಮ್ಮ ಹುಡುಗಿ ಲಾಂಗ್ರೆ ಹೋಗೋಣ ಅಂತ ಹೇಳಿದ್ಲು, ಅದಕ್ಕೆ ಇವತ್ತು ಹೋಗ್ತಾ ಇದೀವೋ. ಸರಿ ಇಲ್ಲ ಮಗ, ಹುಡುಗಿ ಬಂದ್ರೆ ಫ್ರೆಂಡ್ ನಂಬರ್ ಇದೆಯಾ? ಇವಾಗ ಬರ್ತೇ ಇಲ್ಲ. ಲೋ ಮಗ ಇಲ್ಲಲೇ, ಹೋಗ್ಲೇಬೇಕಲ್ಲಿ ಸಾಧಿಲ್ಲ. ಅಷ್ಟೇ ಬಿಡ್ರೋ ಅಷ್ಟೇ, ನನ್ ಮಗ್ಳ ಹುಡುಗಿ ಬಂದ್ಮೇಲೆ ಎಲ್ಲ ಅಷ್ಟೇ. ಲೇ ಹಂಗಲ್ಲೇ, ನಮ್ ಲವರ್ಸ್ ಗಳ ಬಾಧೆ ನಿಮ್ಗೇನೋ ಗೊತ್ತೋ, ನಿನ್ನ ಲವ್ ಮಾಡೋ ಗೊತ್ತಾಗತ್ತೆ. ಏ ಅದೆಲ್ಲ ಬೇಡ, ಬರ್ತೇ ಇಲ್ಲ. ಲೋ ಮಗ ಪ್ಲೀಸ್ ಅಲ್ಲೇ ಆಗಲ್ಲೇ, ಲೇ ಇನ್ನೊಂದು ಸಾಯಂಕಾಲ ಪಾರ್ಟಿ ಮಾಡಿಬೇಡ, ಸದಿ ಸದಿ ಆಮೇಲೆ ಮಾಡ್ತೀನಿ. ಲೇ ಇವಾಗ ಬರ್ತೇ ಇಲ್ಲ. ಲೇ 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 ಛೇ, ಕಟ್ ಮಾಡ್ಬಿಟ್ಟ. ಆ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಪ
ದೇವ್ರೆ, ಇದುವರೆಗೂ ನಾನಿನ್ನ ಏನು ಕೇಳಿಲ್ಲ. ಫಸ್ಟ್ ಟೈಮ್ ನಾನಿನ್ನ ಕೇಳ್ತಾ ಇದ್ದೀನಿ. ಆನಂದ್ ಮಗನ್ ಮಾತ್ರ ಒಳ್ಳೆ ಲವರ್ನ ಕೊಟ್ಟೆ, ನನಗ್ ಮಾತ್ರ ಕೊಟ್ಟಿಲ್ಲ. ಯಾಕೆ ದೇವ್ರೆ, ನೀನೇ ಯಾವ್ದಾದ್ರು ಒಳ್ಳೆ ಹುಡುಗಿನ ತೋರಿಸು ದೇವ್ರೆ. ಕಲ್ಯಾಣ ಪ್ರಾಪ್ತಿ ರಸ್ತು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತುನ. ಸ್ವಾಮಿ, ನಂಗೆ ಇವ್ರು ಯಾರಂತಾನೆ ಗೊತ್ತಿಲ್ಲ. ಸಾರಿ ಅಮ್ಮ, ನೀವು ಇಬ್ರು ಪಕ್ಕ ಪಕ್ಕದಲ್ಲಿ ಇದ್ದಿದ್ದಕ್ಕೆ ನೋಡಿ ಹಂಗಂದೆ. ಏನೇ ಇದೆಲ್ಲ, ಇವಾಗ ನಂಗೆ ಗೊತ್ತಿಲ್ದ್ರ ಮದ್ವೆ ಆಗ್ಬಿಟ್ಟಿದ್ಯಾ? ಏ ಸುಮ್ನೆ ರೇ, ನೀನ್ ಬೇರೆ. ಸಾರಿ, ಪರವಾಗಿಲ್ಲ ಬಿಡಿ, ಪೂಜಾರಿ ಕರೆಕ್ಟ್ ಹೇಳಿದಾರೆ. ವಾಟ್? ನಥಿಂಗ್ ನಥಿಂಗ್, ಬೈ ದಿ ವೇ ಮೈ ಸೆಲ್ಫ್ ವಿಶಾಲ್. ನಿಮ್ಮ ಹೆಸರು ತಿಳ್ಕೊಂಡು ನಾನೇನ್ ಮಾಡ್ಲಿ. ಏ ಬಾರೆ ಹೋಗೋಣ. ಏನ್ ದೇವ್ರೆ ನಿನ್ ಪವರ್, ಈಗ ತಾನೆ ಕೇಳ್ಕೊಂಡೆ ಅಷ್ಟು ಬೇಗ ತಪಸ್ತು ಅಂದ್ಬಿಟ್ಟ. ರಿಯಲಿ ಗಾಡ್ ಇಸ್ ಗ್ರೇಟ್. ನನ್ನ ಮಕ್ಳು ನನ್ನ ಬಿಟ್ಟು ಕುಡಿತಾವ್ರೆ. ನನ್ನ ಮಕ್ಳ ನನ್ನ ಬಿಟ್ಟು ಕುಡಿಯಕ್ ಸ್ಟಾರ್ಟ್ ಮಾಡಿದ್ದಲ್ಲ. ಅಟ್ದ ಅಟ್ದ ಏನೇ ನನ್ ಮಗ ಹೆಂಗ್ ಬದಲಿಸ್ತಾನೆ? ಮಗ ಯಾಕ ಹೆಂಗ್ ಬದಲಿಸ್ತಾ ಇದ್ಯಾ? ಮಗ ಹೇಳ ಕೇಳಲಿ, ಲವರ್ ಜೊತೆ ನಂದಿಲ್ಸ್ ಹೋಗಿದ್ನ, ಅದಕ್ಕೆ ಬರಕಾಗಿಲ್ಲ. ಹೋಗು ಹೋಗು, ಅವಳ ಜೊತೆ ಇಲ್ಗೇನಕ್ಕಂತೆ ಮಚ, ಅವಳು ಬೇಕಾದ್ರೂ ಬಿಡ್ತೀನೋ. ಅದೇ ಎಣ್ಣೆ ಮಾತ್ರ ಬಿಡಲ್ವ. ಅಲ್ಲ ಮಚ, ನಿನ್ ಜೊತೆ ಬಂದ ಏನೋ ಯೂಸ್? ನೀನು ಒಂದಿರ್ಗಿ ನೋಡಲ್ಲ, ನಮ್ಮನ್ನು ನೋಡಕ್ ಬಿಡಲ್ಲ. ಆ ಬಾಟ್ಲ್ ಅದು ಕೂಡ ಕೈಗಳಕ್ ಹೊಡೆದಾಕ್ ಬಿಟ್ಟೆ. ಹಲೋ ಮಗ, ಹುಡುಗಿ ಅಂದ ತಕ್ಷಣ ನೆನಪಾಯ್ತು ಮಚ, ಇವತ್ತೊಂದು ಹುಡುಗಿ ನೀವು ನೋಡಿದೆ, ಮದ್ವೆ ಆದ್ರೆ ಅವಳನೇ ಆಗಂತ ಫಿಕ್ಸ್ ಆಗ್ಬಿಡ್ತೀನಿ ಮಗ. ಮಗ, ಇವನೊಂದು ಹುಡುಗಿ ಲವ್ ಮಾಡ್ತಾ ಇದ್ದಾನಂದು ಮಜಾ ಕಾಮಿಡಿ ಮಾಡ್ಬೇಡಲ್ಲಿ. ನೀನ್ ಹೋಗ್ ಲವ್ ಮಾಡ್ತಾ ಇದೀನಾ? ಯಾವತ್ತಾದ್ರೂ ಒಂದ್ ಹುಡುಗಿ ಜೊತೆ ಮಾತಾಡಿದ್ಯಾನಾ? ಇವ ಬಂದ್ ಲವ್ ಹೋಗಿವ ಅಂದ್ಯಾ? ಕಾಮಿಡಿ ಮಾಡ್ಬೇಡ ಬಾದಲ್ಲಿ. ಹೌದು ಮಗ, ನಾನು ಇದುವರೆಗೂ ಯಾವ ಹುಡುಗಿನ ನೋಡಿಲ್ಲ, ಆದ್ರೆ ಈ ಹುಡುಗಿನ ನೋಡ್ತಾ ಇದ್ರೆ ಒಂಥರ ಫೀಲ್ ಆಗ್ತಾ ಇದೆ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅಬೌಟ್ ದಿಸ್. ನೀವೇನಾದ್ರೂ ಅನ್ಕೊಳ್ಳಿ, ನಾನಂತೂ ಅವಳನ್ನೇ ಲವ್ ಮಾಡ್ದು, ಇದು ಫಿಕ್ಸ್. ನೀನ್ ಫಿಕ್ಸ್ ಆದ್ಮೇಲೆ ನಾವೇನ ಮಾಡಕ್ಕಾಗುತ್ತೆ? ಯಾರಪ್ಪ ಈ ಹುಡುಗೆ? ಅವಳ ಅವಳು ನನ್ನ ದೇವತೆ ಕಣ. ಸರಿ ಹೋಯ್ತು, ಚೆನ್ನಾಗ್ ಹತ್ತಿದ್ಯೋ. ಯಾರ ಹೇಳಲೇ, ಯಾರ ಹುಡುಗೆ? ಮಗ, ಅವಳ ಹೆಸರು ಅಡ್ರೆಸ್ ಏನು ಗೊತ್ತಿಲ್ಲ. ಅವಳಿಗಿರೋದೆಲ್ಲ ಒಂದೇ ಗಿಫ್ಟ್ ಶಾಪ್. ಗಿಫ್ಟ್ ಶಾಪ್? ನಾಳೆ ಬಾದ, ಹೋಗ್ ನಿನ್ ದೇವ ತನ್ನ ದರ್ಶನ ಮಾಡ್ಕೊ ಬದಾನ. ಓಕೆ ಮಗ. ಲೋ ಮಗ, ಇದೇನಾ ನಿಮ್ಮ ಹುಡುಗಿ ಗಿಫ್ಟ್ ಶಾಪ್? ಲೋ ಮಗ, ಯಾಕೋ ಏ ಅವ್ನ ಏನಾದ್ರು ಗೊತ್ತಾದ್ರೆ ನಮ್ಮ ಜೀವಂತವಾಗಿ ಬಿಡಲ್ವೋ. ಏ ಏನಾಗಲ್ಲ, ಬರಲಿ. ಏ ಬೇಡ. ಹಲೋ, ನೀ ಬಾ. ನೀವೇನಿಲ್ಲಿ? ನಿಮ್ ನೋಡಕ್ಕೆ ಬಂದೆ. ಹಾ, ಮನೆಗೆ ರೇಷನ್ ತಗೋಣ ಅಂತ ಬಂದೆ. ಹಲೋ, ನಿಮ್ಗೆ ಏನ್ ಬೇಕು? ಈ ವಾಟ್ ಪಾಟ್ ಬಿಟ್ಟರೆ ಬೇರೆ ಸಿಗಲ್ವ ಇಲ್ಲಿ? ಯಾವ್ದಿದೆ ಏನು? ಹಾ, ಅದು ಅದೆಷ್ಟು? ಇದು 2000 ಆಗುತ್ತೆ. ಏನಮ್ಮ
ಇಷ್ಟೇ ಇಷ್ಟಿದೆ ಇದು 2000 ಇಟ್ಸ್ ಮೇಡ್ ಇನ್ ಇಟಲಿ ಸೋ ಇಟ್ಸ್ ಕಾಸ್ಟ್ಲಿ ಇಂಡಿಯಾ ಮೇಡ್ ಯಾವುದು ಇಲ್ವಾ ಏ ಮಗ ಸುಂದರ ಇರಲಿ ಇದೆಲ್ಲ ಏನು ಬೇಡ್ರಿ ಗ್ರೀಟಿಂಗ್ ಕಾರ್ಡ್ಸ್ ಅಂತ ಹೇಳಿ ಗ್ರೀಟಿಂಗ್ ಕಾರ್ಡ್ಸ್ ಅದೆಲ್ಲ ಎಲ್ಲಿ ಸಿಗಲ್ಲ ಇಲ್ಲ ಅಂದ್ರೆ ತರ್ಸ್ಕೊಡಿ ಸರಿ ಆಯ್ತು ನಾಳೆ ತರ್ಸ್ಕೊಡ್ತೀನಿ ಹಾ ತುಂಬಾ ಸಂತೋಷ ನಾಳೆ ಸಿಗ್ತೀನಿ ಗ್ರೀಟಿಂಗ್ ಕಾರ್ಡ್ಸ್ ಆರ್ಡರ್ ಕೊಡಕ್ಕೆ ಅಂತ ಅವ್ರೆ ಓ ನೀವೇನಾ ಅದು ತಗೊಳ್ಳಿ ನಿಮ್ ಗ್ರೀಟಿಂಗ್ ಕಾರ್ಡ್ಸ್ ಓ ಥ್ಯಾಂಕ್ ಯು ನನಗೆ ಇನ್ಮೇಲೆ ಗ್ರೀಟಿಂಗ್ ಕಾರ್ಡ್ ಜಾಸ್ತಿ ಬೇಕಾಗತ್ತೆ ತರಿಸಿಡಿ ಹಂಗೆ ನಾನು ಅವಳನ್ನ ನೋಡ್ಬೇಕು ಅಂತಾನೆ ಅವ್ರ ಅಂಗಡಿಗೆ ಹೋಗಿ ಡೈಲಿ ಗ್ರೀಟಿಂಗ್ ಕಾರ್ಡ್ಸ್ ನ ತಗೊಂಡ್ಬರ್ತಾ ಇದ್ದೆ ಅದು ಹಂಗೆ ಸಾಕು ಮಗ ಇವತ್ತು ಹೆಂಗಾದ್ರೂ ಮಾಡಿ ಹತ್ರ ಮಾತಾಡ್ಬೇಕಾ ನೋಡಿ ಇದೆಲ್ಲ ಸರಿ ಇರಲ್ಲ ನೀವ್ ಫಾಲೋ ಮಾಡೋದು ಅವ್ರ ಅಣ್ಣಗೆ ಏನಾದ್ರು ಗೊತ್ತಾದ್ರೆ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ ಪರವಾಗಿಲ್ಲ ಹೊಟ್ಟೆಗೆ ಏನ್ ತಿಂತೀರಾ ನಾಟಿ ಕೋಳಿ ಮುದ್ದೆ ಸಾರು ಸಾಕ ಛೀ ಬಾರೇ ಹೋಗೋಣ ಲೇ ಏನೇ ಅವನು ಡೈಲಿ ಫಾಲೋ ಮಾಡ್ತಾ ಇದ್ದಾನ ಹೂ ಕಣೆ ಆದ್ರೆ ಅವ್ನು ತುಂಬಾ ಒಳ್ಳೆಯವನು ಮತ್ತೆ ಯಾಕಮ್ಮ ಅವಾಯ್ಡ್ ಮಾಡ್ತಾ ಇದ್ಯಾ ಏನ್ ಮಾಡೋದು ತುಂಬಾ ಇಷ್ಟಪಡ್ತಾನೆ ನನ್ನ ಆದ್ರೆ ಪ್ರಪೋಸ್ ಮಾಡಕ್ಕೆ ಹೆದರ್ಕೋತಾನೆ ಓ ಅರ್ಥ ಆಯ್ತು ಬಿಡು ನೀನ್ ಅವ್ನ್ ಪ್ರಪೋಸ್ ಮಾಡ್ಲಿ ಅಂತ ವೇಟ್ ಮಾಡ್ತಾ ಇದ್ಯಾ ಅವ್ನ್ ನೀನ್ ಪ್ರಪೋಸ್ ಮಾಡ್ಲಿ ಅಂತ ವೇಟ್ ಮಾಡ್ತಾ ಇದ್ಯಾ ಇದಿನ್ನೂ ಎಲ್ಗೋಗ್ ಮುಟ್ಟುತ್ತೋ ಆ ದೇವ್ರೇ ಕಾಪಾಡ್ಬೇಕು ಅದ್ ಸರಿ ಇವಾಗ ನನ್ ಕಾಲೇಜ್ ಹತ್ರ ಹೋಗ್ತೇನೆ ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಸರಿ ಮೂರ್ ತಿಂಗಳ ಅವ್ನು ಫಾಲೋ ಮಾಡ್ಕೊಂಡು ಅವ್ರು ನಂದಿ ಹೋಗ್ತಾನೆ ಇದ್ಯ ಕೊನೆಗೆ ಲವ್ ಪ್ರಪೋಸ್ ಮಾಡ್ದ ಇಲ್ವ ಅದಕ್ಕೂ ಒಂದಿನ ಟೈಮ್ ಬಂತು ಕೇಳಿ ಹೋಗಿದ್ವಿ ಏನ್ ಮಾಡಿ ಗೊತ್ತಾಯ್ತಾ ಏನ್ ಗೊತ್ತಾಗಿಲ್ಲ ಎಷ್ಟು ಸತಿ ನಾವು ಬಂಕ್ ಹಾಕೋಗಿಲ್ಲ ಸರಿ ಬಾ ಇನ್ನೊಂದ್ ಸತಿ ಇಲ್ಲಾದ್ರು ಹೋಗೋಣ ಪರವಾಗಿಲ್ಲ ಕಾಲೇಜ್ ಬಂಕ್ ಹಾಕೋದು ಉದ್ದಾದಾಗೋದು ಅಷ್ಟೆಲ್ಲ ಇದೆ ನಿಮಿಷ ಲೋ ಲೋ ಮಗ ನಿಲ್ಲ ಏನೋ ಮಗ ಎಲ್ಲ ಹೋಗ್ತಿದ್ಯೋ ನಮ್ಮ ಹುಡುಗಿ ನಡ್ಕೊತೀನಿ ಮಗ ಏನೋ ಮಗ ಸಪೋಸ್ ಮಾಡ್ದೇನೋ ಇಲ್ಲ ಮಗ ಅಲ್ಲ ಮಗ ಮೂರ್ ತಿಂಗಳಿಂದ ಅವ್ಳು ಫಾಲೋ ಮಾಡ್ತಾ ಇದೆಯಾ ಡೈಲಿ ಅವ್ರ ಅಂಗಡಿಗೆ ಹೋಗಿ ಗ್ರೀಟಿಂಗ್ಸ್ ತಗೊಂತಾ ಇದೆಯಾ ಅಲ್ಲಿ ಪ್ರಪೋಸ್ ಮಾಡಕ್ ಆಗಿಲ್ವೇನೋ ಅಲ್ಲ ಮಗ ಡೈಲಿ ಅವ್ಳು ಪ್ರಪೋಸ್ ಮಾಡ್ಬೇಕಂತಾನೆ ಹೋಗ್ತೀನಿ ಅವಳು ಅವ್ಳ ಕಣ್ಣಿದೆಯಲ್ಲ ಅದನ್ನ ನೋಡಿದ್ರೆ ಒಂಥರ ಮೇಲೆ ವಿಭ್ರಷನ್ ಆಗುತ್ತೆ ಮಗ ಅಲ್ಲ ಕಣೋ ನೀನ್ ಇದೇ ತರ ದರ್ಶನ ವೈಭದರ್ಶನ ಅಂತ ಇದು ಯಾವನಾದ್ರೂ ಬಂದು ನಿನ್ ಹುಡುಗಿನ ಪಿಕಪ್ ಮಾಡ್ತಾನೆ ಅಲ್ಲ ಕಣೋ ಇಷ್ಟು ದಿನದಿಂದ ಅವ್ಳು ಫಾಲೋ ಮಾಡ್ತಾ ಇದೆಯಾ ನೀನ್ ಲವ್ ಮಾಡ್ತಾ ಇದ್ದ ಅವ್ರಿಗೂ ಗೊತ್ತು ಆದ್ರೆ ಒಂದ್ಸತಿ ನೀನ್ ತಿದ್ದ ಕೂಡ ನೋಡಿಲ್ವಲ್ಲ ದೊಡ್ಡ ಆರ್ ಸಿ ಪಿ ಕಪ್ ಗೆದ್ದಿಲ್ಲ ಅಂದ್ರೆ ಅದ್ರ ಮೇಲೆ ಇರ್ಬೇಕಿದ್ ಯಾವತ್ತೂ ಕಮ್ಮಿ ಆಗಲ್ಲ ಅದೇ ತರ ನಮ್ಮ ಮಗ ಹುಡುಗಿ ಕೂಡ ನಮ್ಮ ಹುಡುಗಿ ತಿರ್ಗಿ ನೋಡಿಲ್ಲ ಅಂದ್ರು ಅವಳ ಮೇಲೆ ಇಬ್ಬರಿಗೆ ಯಾವತ್ತೂ ಕಮ್ಮಿ ಆಗಲ್ಲ ಅಲ್ಲ ಇಂಥ ಡೈಲಾಗ್ ಎಲ್ಲ ಕರೆಕ್ಟ್ ಆಗಿ ಹೇಳು ಅವ್ಳು ಸಪೋಸ್ ಮಾಡೋದ್ರೆ ಮಾತ್ರ ಮಾಡ್ಬೇಡು ಇಲ್ಲ ಮಗ ಇವತ್ತು ಫಿಕ್ಸ್ ಆಗಿದ್ದೀನಿ ಅದೇನಾಗ್ಲಿ ಒಂದು ಪ್ರಪೋಸ್ ಮಾಡೇ ಮಾಡ್ತೀನಿ ನೀನ್ ಫಿಕ್ಸ್ ಅಂದ ಸರಿ ಮಗ ಅವ್ಳು ಸಪೋಸ್ ಮಾಡು ಸಾಯಂಕಾಲ ಸಿಗ್ತೀನಿ ಹ್ಮ್ ಸರಿ ಮಗ ಬಾಯ್ ಬಾಯ್ ಓ ಏನಿವತ್ತು ಗ್ರೀಟಿಂಗ್ ಕಾರ್ಡ್ಸ್ ನೀವೇ ತಂದಿದ್ದೀರಾ ಏನ್ ಕತೆ ಅದು ನಿಮ್ಮ ಹತ್ರನೇ ಸ್ವಲ್ಪ ಮಾತಾಡ್ಬೇಕಿತ್ತು ಓಹೋ ಏನ್ ಮಾತಾಡ್ಬೇಕಿತ್ತು ಅದು 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 ಓ ಇವನ್ ಮತ್ತೆ ಬಂದಿದ್ದಾನೆ ಪಕ್ಕದಂಗಡಿಲಿ ಹೋಗಿ ಗಿಫ್ಟ್ ಕವರ್ಸ್ ತಗೊಂಬಮ್ಮ ನಮ್ ಸಂಜೆ ಬರತ್ತಂತೆ ಒಂದ್ ನಿಮಿಷ ಕೂತ್ಕೊಳ್ಳಿ ನನ್ನ ಕೆಮ್ಸ್ಬಿಡಪ್ಪ ಅಯ್ಯೋ ಆಂಟಿ ನಿನ್ ಮನ್ಸಲ್ಲಿ
ಏನಿದೆ ಅಂತ ನಂಗೆ ಗೊತ್ತಾಯ್ತಪ್ಪ. ಆದರೆ ನಮ್ಮ ಮನೇಲೆಲ್ಲ ಅವಳ ಮೇಲೆ ಆಧಾರವಾಗಿದ್ದೀವಿ. ಅವಳ ಮೇಲೆ ಬೆಟ್ಟದಷ್ಟು ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೀವಿ. ದಯವಿಟ್ಟು ಅದನ್ನೆಲ್ಲ ನುಚ್ಚೂರು ಮಾಡಬೇಡಪ್ಪ. ಇಲ್ಲ, ನನ್ನ ಪ್ರೀತಿನೇ ಮುಖ್ಯ. ನನ್ನ ಮಗಳನ್ನೇ ಪ್ರೀತಿಸ್ತೀನಿ ಅಂದರೆ ಸತ್ತೋಗ್ತೀನಿ. ದಯವಿಟ್ಟು ಅವಳನ್ನ ಮರ್ತೋಗು. ಇದೆಯಲ್ವಮ್ಮ ನೀವು ತರ ಕೇಳಿದ್ದು? ಇದೆಲ್ಲಮ್ಮ, ಬೇರೆದು. ಸರಿ ಮಾ, ತರ್ತೀನಿ. ಸರಿ ಆಂಟಿ, ನಿಮ್ಮ ಮಗಳನ್ನ ಬಿಟ್ಬಿಡ್ತೀನಿ. ಪ್ರೀತಿಸಿದವ್ರಿಗೆ ಪ್ರಾಣ ಕೊಡ್ಬೇಕು ಹೊರತು ಪ್ರಾಣ ಕೊಟ್ಟು ತೆಗಿಬಾರ್ದು. ಬರ್ತೀನಿ ಆಂಟಿ. ನಿಜನೇ ಗುರು, ಲವಲ್ಲಿ ಎಷ್ಟು ಪೇನ್ ಇರುತ್ತೆ ತಾನು ಹಿಸ್ಟೋರಿಕಲ್ ನನಗೆ ಗೊತ್ತಾಯ್ತು. ಹೌದು ಗುರು, ಸ್ಟಾರ್ಟಿಂಗ್ ಅಂತ ಕೇಳೋಣ ಅನ್ಕೊಂಡ್ರೆ ನಿಮ್ಮ ಮುಡಿ ಹೆಸರು ನಿಮ್ಗೆ ಹೇಳಲ್ವೇ? ಅದು ಏನು ನಿಮ್ಮ ಮುಡಿ ಹೆಸರು? ಅದು ಬೇರೆ ಯಾರು ಅಲ್ಲ, ಐಶುನ. ಏನೋ ಐಶುನ, ಏನ್ ಬರ್ತಿದ್ದೀರಾ ಬ್ರಾ? ಬ್ರೋ ಬ್ರಾ ಬ್ರೋ ಬ್ರಾ ಬ್ರೋ ಬ್ರಾ ಬ್ರೋ ಎಲ್ಲಿದ್ದೀರಾ? ಎಲ್ಲಿದ್ದಾರೆ ಗೊತ್ತಿಲ್ಲ. ಏನ್ ಮಗ ಬೇಜಾರಲ್ಲಿದ್ಯಾ? ನಾನ್ ನಿನ್ನೆ ಬಗ್ಗೆ ನೀ ತಿಂಗ್ ಮಾಡ್ತಾ ಇದ್ಯಾ? ಹೌದು ಮಗ, ರೀ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಅವ್ರ ಫ್ಲಾಶ್ ಬ್ಯಾಕ್ ಗೊತ್ತಾಗ್ದಿರಾ, ಅವನು ತುಂಬಾ ನೋವಿಸ್ಬಿಟ್ಟೆ. ಬಿಡ ಮಗ, ಸಾರಿ ಕೇಳ. ಸಾರಿನೂ ಕೇಳ್ಬೇಕು. ವಿಶಾಲ್ ಅವ್ರಿಗೆ ಏನಾಯ್ತಂತ ತಿಳ್ಕೊಳ್ಬೇಕು. ಕೊನೆಗೆ ಅವ್ರಿಬ್ಬರನ್ನು ಒಂದು ಮಾಡ್ಬೇಕು. ಮಾಡೋಣ ಬಿಡ ಮಗ. ನಿಮ್ಮ ಹುಡುಗಿ ಬಿಡ್ತಾರ ಐಶು. ಐಶು ಐಶು, ಒಂದ್ ನಿಮಿಷ, ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಏನ್ ಹೇಳು? ನಾನ್ ರಿಯಲಿ ಸಾರಿ, ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡಿದ್ದಕ್ಕೆ. ನಿಮ್ ಸ್ಟೋರಿ ನನ್ಗೆ ಗೊತ್ತಾಯ್ತು, ಬಟ್ ಈಗ ವಿಶಾಲ್ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಬಹುದಾ? ನಿಂಗೆ ಅವನ ಬಗ್ಗೆ ಹೆಂಗ್ ಗೊತ್ತಾಯ್ತು? ಅವರೇ ನನ್ನೆ ಬೆಳಗ್ಗೆ ನಿಮ್ ಸ್ಟೋರಿ ಹೇಳಿದ್ರು. ನಿಮ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಹೊರಟೋಗಿ ಇಲ್ಲಿಂದ ಪ್ಲೀಸ್, ನಿನ್ ಕೈ ಮುಗಿತೀನಿ. ಐಶು ಐಶು, ನಿಮ್ಗ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಯಾರ ಹತ್ರ ಹೋಗಿ ಏನ್ ಮಾತಾಡ್ತಾ ಇದ್ರ? ಐಮ್ ಸಾರಿ ಫಾರ್ ದಟ್, ಬಟ್ ಈಗ ನನಗೆ ವಿಶಾಲ್ ಅವರು ಏನಾದಂತ ತಿಳ್ಕೊಬೇಕು. ನಿಖಿತಾ ಬಾ, ಹೋಗೋಣ. ಈಗ ನಂಗೆ ಅದೆಲ್ಲ ಹೇಳಕ್ ಟೈಮ್ ಇಲ್ಲ. ಚಂದ್ರು ಅವ್ರ ನಂಬರ್ ವಾಟ್ಸಪ್ ಮಾಡ್ತೀನಿ, ಅವ್ರ ಹತ್ರ ಮಾತಾಡಿ. ಹಲೋ, ಯಾರು ಬೇಕಿತ್ತು? ಚಂದನ್ ಅವ್ರು ನೀವೇನಾ? ಹೌದು, ನೀವು ಯಾರು? ಸರ್, ನಾವು ಫೋನ್ ಮಾಡಿದ್ದಲ್ಲ, ನಾಗರಾಜು ಅಂತ. ಹೌದಲ್ಲ, ಏನು ಇನ್ಫಾರ್ಮೇಶನ್ ಬೇಕಿತ್ತು ನಿಮಗೆ? ಅವತ್ತು ವಿಶಾಲ್ ಅವರು ನಿಮ್ಮನೆ ನೋಡಕ್ ಬಂದಿದ್ದಾರಲ್ವಾ? ಅವ್ರು ಇವಾಗ ಎಲ್ಲಿದ್ದಾರೆ, ಏನಾಯ್ತು, ಏನಾದರೂ ಗೊತ್ತಾ? ಅವತ್ತು ಅವನೇ ನನ್ನ ಹತ್ರ ಹತ್ಕೊ ಬಂದಿದ್ದ, ನಾನೇ ಅವ್ನು ಸಮಾಧಾನ ಮಾಡ್ತಾ ಇದ್ದೆ ಆಗ. ಏನೋ, ಹೋಗ್ ತಪಾಸ್ ಮಾಡ್ದೇನೋ. ಏಯ್, ಏನ್ ಮಾತಾಡ್ತಾ ಇದ್ಯಾ? ಸರಿ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಬಾ. ನಾನು ಮಾತಾಡ್ತಾನೆ, ಇದೇ ಏನೋ.
ಏನೋ ಮಗ ಹೋಗಿದ್ ಕೆಲಸ ಏನಾಯ್ತು ಸರ್ಪ್ರೈಸ್ ಮಾಡ್ದ ಯಾಕೋ ಮಚ್ಚ ಏನಾಯ್ತು ಬಿಟ್ಬಿಡ ಮಗ ಯಾಕೋ ಏನ್ ಹೇಳ್ತಾ ಇದ್ಯೋ ಸೆಟ್ ಆಗಿಲ್ಲ ಬಿಟ್ಬಿಡು ಮಗ ಡೇ ಏನ್ ಸೆಟ್ ಆಗಿಲ್ಲ ಸೆಟ್ ಆಗಿಲ್ಲ ಬಿಟ್ಬಿಟ್ಟೆ ಮೆಂಟಲ್ ಏನ್ ಹೇಳ್ತಾ ಇದ್ಯೋ ಏನೋ ಸೆಟ್ ಆಗಲ್ಲ ನಿನ್ ತಾನಕ್ಕಿಂತ ಶಕ್ತಿ ಇದ್ದಲ್ಲ ಯಾಕೋ ಏನಾಯ್ತು ಸೆಟ್ ಆಗಿಲ್ಲ ಬಿಟ್ಬಿಟ್ಟೆ ಓ ಯಾಕೋ ಏನಾಯ್ತು ಏನ್ ಮಾತಾಡ್ತಾ ಇದೀವ ಸತ್ತೋಗಿದ್ನ ಇನ್ನೆಷ್ಟು ಹೊಡಿತೀಯ ಮಗ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇಲ್ಲ ಸತ್ತೋಗ್ತೀನಂತಾರೆ ಮಗ ನಗರು ಸೇರಿದ್ರೆ ಸತ್ತೋಗ್ತಾರಂತೆ ಫ್ಯಾಮಿಲಿ ಪೂರ್ತಿ ಏನಾರು ಶವಣಗ್ ಮೇಲೆ ತಾಳಿ ಕಟ್ಲ ಮಗ ಯಾಲ್ಬೇಡ ಸುಮ್ಮನೆ ಇದೆ ಸಮಾಧಾನ ಮಾಡ್ಕೊಳೋ ಮಗ ಮಗ ಏನಾಯ್ತು ಇದ್ದಳು ಮಗ ನನ್ ತಂಗಿನೇ ಬೇಕೇನೋ ನಿಂಗೆ ಎಷ್ಟೋ ಧೈರ್ಯ ನಿಮ್ಗೆ ಬಿಡಿ ನಾ ಮಗ ಮಗ ಇಲ್ಲಿ ನಿನ್ನೂ ಸಾಯಿಸ್ತೀನಿ ಅಲ್ಲೋಗ ಅವಳನ್ನು ಸಾಯಿಸ್ತೀನಿ ಸಾಯಿಸ್ಬಿಡ್ತೀಯ ನಾನು ಬದುಕಿರೋರ್ಗು ಅವಳನ್ನ ಸಾಯ್ಕ ಬಿಡಲ್ಲ ನಿನ್ನ ಹೊಡೆಯಕ್ಕೂ ಮನ್ಸು ಬರ್ತಾ ಇಲ್ಲ ಕಣೋ ನಿನ್ ಮಗ ನೋಡಿದ್ರೆ ನಿನ್ ತಂಗಿ ನಿನ್ ತಾಯಿನ ನೆನ್ ಬರ್ತಾ ಇದಾರೆ ನಿನ್ ನೋಡಿದ್ರೆ ಇಲ್ಲಿ ಸಾಯಿಸ್ತೀನಿ ಬೇಯಿಸ್ತೀನಿ ಅಂತ ಬಂದಿದ್ಯಾ ಹೇಯ್ ಫಸ್ಟ್ ಹೇಗೆ ಲೇನ ಅಂತ ತಿಳ್ಕೊ ಆಮೇಲೆ ನೀನ್ ಸಾಯಿಸೋದು ಬೇಯಿಸೋದು ನಿನ್ ಬಿಟ್ಟಿದ್ದು ಮಗ ಮಗ ಇದ್ದೇಳು ಏನಾಯ್ತು ಮಗ ಇದ್ದೇಳು ಹಲೋ ಹೇಳಿ ಹೌದಾ ಸರಿ ನಾನು ಇವಾಗ ಬಂದೆ ನನ್ ಸ್ವಲ್ಪ ಅರ್ಜೆಂಟ್ ಕಾಲ್ ಇದೆ ಹೋಗ್ಬೇಕು ಸರ್ ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ಹೋಗಿ ಸರ್ ಇಲ್ಲ ಸ್ವಲ್ಪ ಅರ್ಜೆಂಟ್ ವರ್ಕ್ ಇದೆ ನಾನು ನಾಳೆ ಸಿಗ್ತೀನಿ ಸರ್ ಅವ್ರಿಗೆ ಏನಾಯ್ತು ಹಲೋ ನಾನು ಐಶು ಮಾತಾಡ್ತಾ ಇದ್ದೀನಿ ಹೇಳಿ ಹೇಳಿ ಎಲ್ಲಿದ್ದೀರಾ ಸ್ವಲ್ಪ ಮಾತಾಡ್ಬೇಕು ನೀವ್ ಎಲ್ಲಿದ್ದೀರಾ ಅಂತ ಹೇಳಿ ನಾನು ಅಲ್ಲೇ ಬರ್ತೀನಿ ಹಾಗಾದ್ರೆ ದೇವಸ್ಥಾನ ಹತ್ರ ಬಂದ್ಬಿಡಿ ನಾನು ಬರ್ತೀನಿ ಓಕೆ
ಹೇಳಿ ಯಶು, ಕಾಲ್ ಮಾಡಿದಿರಿ? ಏನಿಲ್ಲ, ಅವಾಗಲೇ ನೀವು ವಿಶಾಲ್ಗೆ ಏನಾಯಿತು ಅಂತ ಕೇಳಿದ್ರಲ್ವಾ, ಅವಾಗ ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ. ಆ್ಯಕ್ಚುಲಿ ಅವತ್ತು ಏನಾಯಿತು ಅಂದರೆ, ಅವತ್ತು ವಿಶಾಲ್ ನನ್ನ ಹತ್ರ ಏನೋ ಹೇಳಬೇಕು ಅಂತ ಬಂದಿದ್ದ. ಆಗ ನಮ್ಮ ಅಮ್ಮ ನನ್ನ ಎಲ್ಲ ಹೊರಗಡೆ ಕಳಿಸಿದ್ರು. ಆ್ಯಂಡ್ ಮತ್ತೆ ಬಂದಮೇಲೆ ಅವನು ಇರಲೇ ಇರಲಿಲ್ಲ. ಅವತ್ತೇ ನಾನು ಲಾಸ್ಟ್ ಅವನ ನೋಡಿದ್ದು. ಆ್ಯಂಡ್ ಅವತ್ತು ಸಂಜೆ ನಮ್ಮ ಅಣ್ಣ ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟ, ಏನೋ ಮದುವೆ ಇದೆ ಅಂತ. ನಾನು 3 ದಿವಸ ಬಿಟ್ಟು ಮತ್ತೆ ಅಲ್ಲಿಗೆ ಬಂದೆ. ಡೈಲಿ ನಾನು ನೋಡೋಕ್ಕೆ ಅಂತಲೇ ನಮ್ಮ ಶಾಪ್ಗೆ ಬಂದು ಗ್ರೀಟಿಂಗ್ ಕಾರ್ಡ್ಸ್ ತೊಗೊಂಡು ಹೋಗ್ತಿದ್ದ. ಬಟ್ ನಾನು ಊರಿಂದ ಬಂದು 3 ತಿಂಗಳಾದರೂ ಅವ್ನು ನಮ್ಮ ಅಂಗಡಿ ಕಡೆನೇ ಬಂದಿಲ್ಲ. ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೆ ನಾನು ನನ್ನ ಫ್ರೆಂಡು ಇಬ್ಬರು ವಿಶಾಲ್ ಮನೆ ಹತ್ರ ಹೋಗಿದ್ವಿ. ನಿಖಿತಾ, ಇದೇನಾ ಅವ್ರ ಮನೆ? ಹ್ಞೂ, ಇದೇ ಕಣೆ. ಯಾರು? ಅದು ವಿಶಾಲ್ ಅವರು. ಒಳಗೆ ಬನ್ನಿ. ಅದು ವಿಶಾಲ್. ಅಶೋಕ್, ವಿಶಾಲ್ ಏನಾಯ್ತು? ವಿಶಾಲ್ ಒಂದು ಬಂದು ಕೂತ್ಕೊಳ್ಳಿ. ವಿಶಾಲ್ ಏನಾಯ್ತು? 3 ತಿಂಗಳ ಹಿಂದೆ ಅವನಿಗೆ ಆಕ್ಸಿಡೆಂಟ್ ಆಗಿ ನಮ್ದೆಲ್ಲ ಬಿಟ್ಟು ಹೋಗ್ಬಿಟ್ಟ. ನಾನು ಯಾಕಮ್ಮ ಆಡ್ಬೇಕು? ಅವ್ನ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಅವ್ನ ನೆನಪುಗಳನ್ನೆಲ್ಲ ಭದ್ರವಾಗಿ ರೂಮಲ್ಲಿ ಇಟ್ಟಿದ್ದೀನಿ. ಒಂದ್ಸಲ ರೂಮ್ ಹೋಗ್ಬೋದಾ? ಅದೇ ರೂಮ್ ಬನ್ನಿ. ಮೊದಲನೇ ದಿನ ತುಂಬಾ ಇಷ್ಟಪಟ್ಟು ಅಂದ್ರೆ ಹೇಳೋದಕ್ ತುಂಬಾ ಭಯ ಆಯ್ತು. ಅವತ್ತಿಂದ ಹಿಂದೆ ಯೋಚನೆ ಆಯ್ತು, ಒಂದ್ಸಲ ಬಂಗಾರ ಅಂತ ಕರಿಬೇಕು ಅಂತ ತುಂಬಾ ಆಸೆ. ಯಾಕಂದ್ರೆ ನಾನು ತುಂಬಾ ಇಷ್ಟಪಡ್ತೀನಿ. ಐ ಲವ್ ಯು. ನಿಮ್ಗೊಂದು ಗೊತ್ತಾ, ಬಂಗಾರಕ್ಕೆ ರೂಪ ಇಲ್ದಿದ್ರು ಅದ್ರ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ. ನೀನೊಂದು ಬಂಗಾರ, ಈ ಹೃದಯ ಬಡಿತ ನಿಂದಾಗಿದೆ. ನೀನ್ ಈ ಹೃದಯ ಜೊತೆ ಆಗಲು ನನ್ನ ಈ ಹೃದಯ ಕಾಯ್ತಿದೆ. ಚಿಗುರೊಡೆದ ಪ್ರೀತಿಗೆ, ಹಾಲರದ ರೀತಿಗೆ ಕುಡಿಯೊಡೆಸಿ ನೀ ಚಿವುಟಿದೆ. ಸೋಂಕಿರುವ ಕಾಲವೇ ತಡ ಮಾಡು ನಿನ್ನನೆ, ಚಿಗುತ್ತಿರಲು ಇನ್ನೂ ಕನಸಿವೆ. ಅವನೇನಾದ್ರೂ ಆ ಲವ್ ಲೆಟರ್ಸ್ನ ನೋಡಿದ್ರೆ ಖಂಡಿತ ಬದುಕ್ತಿದ್ದ. ಅವನು ಅವನ ಪ್ರೀತಿನ ಹೇಳ್ಕೊಳಕಾಗ್ದೆ, ನಾನು ನನ್ನ ಪ್ರೀತಿನ ಹೇಳ್ಕೊಳಕಾಗ್ದೆ ನಮ್ ಕತೆ ಒಳ್ಳೆ ಅಂಟೋಳ್ ಲವ್ ಆಗೋಯ್ತು. ಆದ್ರೆ ಇಲ್ಲಿರೋ ಸ್ವಲ್ಪ ಜನ ವಿಶಾಲ ಲೇಖ್ ಹತ್ರ ನೈಟ್ ಹೊತ್ತು ಕಾಣಿಸ್ಕೋತಾನೆ ಅಂತ ಹೇಳ್ತಾರೆ. ಈ ಹುಚ್ಚು ಜನನೋ, ಅವ್ರ ಗಾಳಿ ಮಾತೋ, ಬೇಜಾರಾಗತ್ತೆ. ಹಂಗ ಕಾಣಿಸ್ಕೊಳ್ಳೋ ತರ ಇದ್ದಿದ್ರೆ ಅವ್ನು ನನ್ನ ತಾನೇ ಪ್ರೀತಿ ಮಾಡಿದ್ದು, ನಂಗೆ ಯಾಕೆ ಕಾಣಿಸ್ಕೊಳ್ಳಿಲ್ಲ ಹೇಳಿ? ಅವ್ರು ಹೇಳಿದ ಕತೆ ಒಂದಿಸನಾದ್ರೂ ನಿಜ ಆಗ್ಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಅವ್ರು ನಮಗೂ ಕಾಣಿಸ್ಕೊಂಡಿದ್ದಾರಂತ ಹೇಳಿದ್ರೆ ನೀವು ಮತ್ತೆ ಫೀಲ್ ಆಗ್ತೀರಾ? ಮತ್ತೆ ನಾನು ನಿಮ್ಮನ್ನು ಹರ್ಟ್ ಮಾಡಲ್ಲ.
ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಅವ್ರ ಹತ್ರ ಮೊದಲು ಹೇಳಿ, ಆಮೇಲೆ ಆಗೋದು ಆಗುತ್ತೆ. ಇಲ್ಲಾಂದ್ರೆ ಆ ಪ್ರೀತಿ ಯಾವತ್ತು ಎಲ್ಲಲಾರದ ಪ್ರೀತಿಯಾಗಿ ಮಿಗಿಲಿರುತ್ತೆ. ಇಂತಿ ನಿಮ್ಮ ಪ್ರೀತಿಯ ವಿಷಯ.